ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಬೇಸಿಗೆಗೆ ಮಾಡುವಂತಹ ಅಡುಗೆಗಳು ಕಡಿಮೆ ಮಸಾಲ ಹಾಕಿ ಮಾಡುವಂತಹ ಅಡುಗೆಗಳಾಗಿರಬೇಕು. ಅದರಲ್ಲೂ ದೇಹಕ್ಕೆ ತಂಪಾಗಿರುವಂತಹ ಅಡುಗೆಗಳು ಮಾಡಿದರೆ ಇನ್ನೂ ಒಳ್ಳೆಯದು ಅಲ್ವಾ? ಅಂಥದ್ದೇ ಒಂದು ವಿಧದ ರೆಸಿಪಿಯೊಂದಿಗೆ ಇವತ್ತು ನಾನು ಬಂದಿದ್ದೇನೆ. ಸೌತೆಕಾಯಿಯಿಂದ ಮಾಡಿರುವಂತಹ ತಂಬುಳಿ. ಬರೀ 5 ನಿಮಿಷದ ಒಳಗೆ ಈ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪುಟಾಣಿ ಸೈಜಿನ 2 ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಕರಾವಳಿ ಭಾಗಗಳಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ವೆರೈಟಿ ಇದು. ಯಾವುದೇ ವೆರೈಟಿ ಸೌತೆಕಾಯಿಯಿಂದ ಈ ತಂಬುಳಿಯನ್ನು ಮಾಡ್ಬೋದು. ಕಹಿ ಇದೆಯಾ ಅಂತ ಚೆಕ್ ಮಾಡಿ ಸಿಪ್ಪೆ ತೆಗೆದು ಈ ಥರ ಹೋಳುಗಳನ್ನಾಗಿ ಕಟ್ ಮಾಡ್ತಾ ಇದ್ದೇನೆ. ನಂತರ ಮಿಕ್ಸಿ ಜಾರಿಗೆ 1/4 ಕಪ್ನಷ್ಟು ತಾಜಾ ತೆಂಗಿನ ತುರಿ ಹಾಕಿ ಕಟ್ ಮಾಡಿರುವ ಸೌತೆಕಾಯಿಯನ್ನು ಸೇರಿಸಿ 2 ಹಸಿಮೆಣಸಿನಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬುವಾಗ ನೀರು ಬೇಕಾಗೋದಿಲ್ಲ, ಬೇಕಿದ್ರೆ ಮಾತ್ರ ನೀರು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ಅರೆದಿರುವಂತಹ ಮಿಶ್ರಣವನ್ನು ಬೌಲ್ಗೆ ವರ್ಗಾಯಿಸಿ 1/4 ಕಪ್ ನೀರು ಹಾಕಿ 1 ದೊಡ್ಡ ಕಪ್ ಮಜ್ಜಿಗೆಯನ್ನು ಹಾಕ್ತಾ ಇದ್ದೇನೆ. ಮೊಸರು ಬಳಸೋದಾದರೆ ಕಡೆದು ನಂತರ ಸೇರಿಸಿ ಈ ಹದದಲ್ಲಿ ತಂಬುಳಿಯನ್ನು ರೆಡಿ ಮಾಡಿ. ನಂತರ ಒಂದೊಳ್ಳೆಯ ಒಗ್ಗರಣೆಗೆ 1 ಚಮಚ ತುಪ್ಪ ಹಾಕಿ ಬಿಸಿ ಆದಮೇಲೆ 1/4 ಚಮಚ ಸಾಸಿವೆ ಹಾಗೂ 1/4 ಚಮಚ ಜೀರಿಗೆ ಹಾಕಿ ಸಿಡಿದ ನಂತರ ಚಿಟಿಕೆ ಅರಶಿನ ಪುಡಿ ಹಾಗೂ ಚಿಟಿಕೆ ಇಂಗು ಸೇರಿಸಿ ಇಂಗು ಕರಗಿದ ನಂತರ ಗ್ಯಾಸ್ ಫ್ಲೇಮನ್ನು ಆರಿಸಿ ಸ್ವಲ್ಪ ಕರಿಬೇವು ಹಾಕಿ ನಂತರ ತಂಬುಳಿಗೆ ಒಗ್ಗರಣೆಯನ್ನು ಸೇರಿಸಿದರೆ ದೇಹಕ್ಕೆ ತಂಪು ಆಗಿರುವಂತಹ ಆರೋಗ್ಯಕರವಾಗಿರುವ ಸೌತೆಕಾಯಿ ತಂಬುಳಿ ರೆಡಿಯಾಗತ್ತೆ. ಇವತ್ತಿನ ರೆಸಿಪಿ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವೆರೈಟಿ ಅಡುಗೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.